ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಎಜುಕೇ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಒಳ್ಳೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. 2022 ಮತ್ತು 23ನೇ ಸಾಲಿನಲ್ಲಿ ಯಾರೆಲ್ಲ ಈ ಸಲ ಎಕ್ಸಾಮನ್ನು ಬರಿತಾ ಇದ್ದೀರಾ, ನಿಮಗೆ ಒಳ್ಳೆ ಸಿಹಿ ಸುದ್ದಿಯನ್ನೇ ಬೋರ್ಡ್ ಕಡೆಯಿಂದ ಕೊಟ್ಟಿದ್ದಾರೆ, ಅದೇನು ಅಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ನೀವಿನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. 2022-23ನೇ ಸಾಲಿನಲ್ಲಿ ನಡೆಯುವಂತಹ ಪರೀಕ್ಷೆಯ ಮೌಲ್ಯಮಾಪನದ ಬಗ್ಗೆ ಕುರಿತು ಬೋರ್ಡ್ ಕಡೆಯಿಂದ ಒಂದು ಅಪ್ಡೇಟ್ಸ್ ಅನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಇದು ಸಾಕಷ್ಟು ಉಪಯೋಗನ ತಂದುಕೊಡುತ್ತೆ. ಇನ್ನು ಈ ಉಪಯೋಗ ಏನಾಗುತ್ತೆ, ಏನು ಅಪ್ಡೇಟ್ಸನ್ನು ಬೋರ್ಡ್ ಕಡೆಯಿಂದ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಕೇಳ್ಬೋದು. ಇವಾಗ ವಿದ್ಯಾರ್ಥಿಗಳು ಏನಾದರೂ ದ್ವಿತೀಯ ಪಿ ಯು ಸಿಯಲ್ಲಿ ಫೇಲ್ ಆದಾಗ, ಇಲ್ಲ ಕಡಿಮೆ ಅಂಕ ಬಂದಿದೆ ಅಂತ ಅಂದಾಗ, ರೀಎವ್ಯಾಲ್ಯೂಯೇಷನ್ ಆಗಿರ್ಬೋದು, ಇಲ್ಲ ರೀಕೌಂಟಿಂಗ್ ಆಗಿರ್ಬೋದು, ಇದಕ್ಕೆ ತಮ್ಮ ಉತ್ತರ ಪತ್ರಿಕೆಗಳನ್ನು ಅದಕ್ಕೆ ಸಂಬಂಧಿಸಿದಂತಹ ಶುಲ್ಕವನ್ನು ಕಟ್ಬಿಟ್ಟು ಈಗ ಮತ್ತೆ ಅದಕ್ಕೆ ಅಪ್ಲಿಕೇಶನ್ನ ಹಾಕ್ತಾಯಿದ್ರು. ಹೀಗಿರಬೇಕಾದ್ರೆ ಕೆಲವೊಂದು ರೂಲ್ಸ್ ಇತ್ತು. ಅಂದರೆ ಮಿನಿಮಮ್ 5 ಮಾರ್ಕ್ಸ್ ಏನಾದರೂ ಹೆಚ್ಚುವರಿ ಬರ್ತಾ ಇದ್ರೆ, ಡಿಫ್ರೆನ್ಸ್ ಬರ್ತಾ ಇದ್ರೆ, ಆವಾಗ ಮಾತ್ರ ಆ ಮಾರ್ಕ್ಸನ್ನು ಕೊಡಬೇಕು ಅಂತ ಹೇಳಿ ರೂಲ್ಸನ್ನು ಇತ್ತು. ಏನಾದರೂ ವಿದ್ಯಾರ್ಥಿಗಳು ರೀವ್ಯಾಲ್ಯುವೇಷನ್ ಆಗಿರ್ಬೋದು, ರೀಕೌಂಟಿಂಗ್ ಎಲ್ಲ ಹಾಕಿದಾಗ 1 ಮಾರ್ಕ್ಸು 2 ಮಾರ್ಕ್ಸು ಹೆಚ್ಚುವರಿ ಬಂದರೂ ಸಹ ಅವರು ಕೊಡ್ತಾ ಇರಲಿಲ್ಲ. ಇವಾಗ ಇದರಲ್ಲಿ ಬಹಳಷ್ಟು ಸುಧಾರಣೆಯನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇದರಿಂದ ತುಂಬ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಸ್ಕೋರ್ ಮಾಡಲಿಕ್ಕಾಗಿರ್ಬೋದು, ಹಾಗೆ ಪಾಸ್ ಆಗುವಂಥ ಅಂಚಿನಲ್ಲಿ ಇರ್ತಾರಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯೋಗ ಆಗುತ್ತೆ. ಈ ಸಲ ನಡೆಯುವಂತಹ 2022-23ನೇ ಸಾಲಿನ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತರ ಪತ್ರಿಕೆಗಳನ್ನು ಯಾವುದಾದ್ರೂ ವಿದ್ಯಾರ್ಥಿ ಮರು ಮೌಲ್ಯಮಾಪನ ಆಗಿರ್ಬೋದು, ಇಲ್ಲ ಮರು ಎಣಿಕೆ ಆಗಿರ್ಬೋದು, ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿದರೆ ಆ ವಿದ್ಯಾರ್ಥಿಯು 1 ಮಾರ್ಕ್ಸು ಸಹ ಅಲ್ಲಿ ಮತ್ತೆ ಎವಾಲ್ಯೂಯೇಷನ್ ಮಾಡಿದಾಗ, ಮತ್ತೆ ರೀಕೌಂಟಿಂಗ್ ಮಾಡಿದಾಗ ಹೆಚ್ಚು ಅಂಕ ಬಂದರೂ, ಅಟ್ಲೀಸ್ಟ್ 1 ಅಂಕ ಬಂದರೂ ಆ ವಿದ್ಯಾರ್ಥಿಗಳಿಗೆ ಆ ಮಾರ್ಕ್ಸನ್ನು ಕೊಡಬೇಕು ಅಂತ ಹೇಳಿ ಈ ರೀತಿಯಾದಂತಹ ಒಂದು ಹೊಸ ರೂಲ್ಸನ್ನು ಹೊರಡಿಸಿದ್ದಾರೆ. ಅದು ಈ ಸಲ ನಡೆಯುವಂಥ 2022-23ನೇ ಸಾಲಿನ ವಾರ್ಷಿಕ ಪರೀಕ್ಷೆಯಿಂದನೂ ಸಹ ಅನ್ವಯ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ. ಯಾರೆಲ್ಲ ವಿದ್ಯಾರ್ಥಿಗಳು ಭಯ ಪಟ್ಕೋತಾ ಇದ್ರಿ, ರೀಎವ್ಯಾಲ್ಯೂಯೇಷನ್ ಹಾಕಿದ್ರೂ ಸಹ 1-2 ಮಾರ್ಕ್ಸ್ ಬೇಕಾಗಿದ್ರು ಸಹ ಅವ್ರು ಕೊಡಲ್ಲ, ಆವಾಗ ಫೇಲ್ ಆಗಿಬಿಡ್ತೀವಿ ಅಂತ ಹೇಳಿ ಭಯ ಪಟ್ಕೋತಾ ಇದ್ರಲ್ವಾ, ಇದು ನಿಮಗೆ ಒಳ್ಳೆಯ ಸುದ್ದಿ ಅಂತಲೇ ಹೇಳ್ಬೋದು, ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನೀವು ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.